ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಚ್ಚುಲಾಗಿ ನೀವು ಮೂರ್ ಜೀವನ ಕಾಪಾಡಿದ್ದೀರಾ. ಮೂರ್ ಜೀವನ? ಓ, ಹಾಗಾದ್ರೆ ನಿಮ್ಗೆ ಹುಟ್ಟ ಇರೋದು ಟ್ವಿನ್ಸಾ? ಮೇಡಮ್ ಕಂಗ್ರಾಟ್ಸ್, ಹೇಳಲಿಲ್ವಲ್ಲ ನೀವು. ಇಲ್ಲ ಸರ್, ಒಂದು ಮಗುನೆ. ಅದ್ ಮೂರನೇ ಜೀವ ಅಂತ ನಾನು ಹೇಳಿದ್ದು ನನ್ನ ಗಂಡನ್ ಜೀವ. ನಿಮ್ಮ ಗಂಡನ್ ಜೀವನ ನಾನ್ ಕಾಪಾಡಿದ್ನ? ಏನ್ ಮೇಡಮ್ ಹೇಳ್ತಿದ್ದೀರಾ? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಹೌದು ಮಿಲ್ಟ್ರಿ ಸರ್, ಒಂದಿನ ಸ್ವಾಮಿಗಳು ನಂಗೊಂದ್ ಮಾತನ್ನ ಹೇಳಿದ್ರು. ಏನ್ ಹೇಳಿದ್ರು? ನಿನ್ ಹೋಟೆಲ್ ಹುಟ್ಟಿರೋ ಮಗುನ ಹುಷಾರಾಗಿ ನೋಡ್ಕೊಳಮ್ಮ, ಆ ಮಗು ಕೈಯಲ್ಲೇ ನಿನ್ ಗಂಡನ ಆಯಸ್ಸಿದೆ. ಆ ಮಗುಗೆ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಿನ್ ಗಂಡನ್ ಜೀವನೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಓ ಅಯ್ಯೋ, ಹೌದಾ? ಹೌದು ಸರ್, ಆ ದೇವ್ರಿಗೆ ನಾನ್ ಬೇಡ್ಕೊಳ್ಳೋದ್ ಒಂದೇ, ನನ್ ಪ್ರಾಣ ಹೋದ್ರು ನನ್ ಮಗು ಪ್ರಾಣ ಉಳಿಬೇಕು ಅನ್ನೋದು. ಆಗ್ತಾನೆ ನನ್ ಗಂಡನ ಆಯಸ್ಸು ಗಟ್ಟಿಯಾಗಿರೋದು. ನಿಜ ಪ್ರೀತಿಯ ಎದುರು ಬಂದು ಗೆಲ್ಲಲಾರದು ಸುಳ್ಳು ಎಂದು ಕಲ್ಲೆದೆಯಾಯಿ ಜನರ. ಅದಕ್ಕೆ ಮೂರ್ ಜೀವನ ಕಾಪಾಡಿದ್ರಿ ಅಂತ ಹೇಳಿದ್ದು. ಅದಕ್ ನಾ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು ಸರ್. ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ.